ಟ್ರಾಫಿಕ್ನ ಫೈನ್ ಏನಿದೆ ಅದರಲ್ಲಿ 50% ರಿಯಾಯಿತಿಯನ್ನು ಕೊಟ್ಟಿರೋದಕ್ಕೆ ಭರ್ಜರಿ ಆದಂಥ ರೆಸ್ಪಾನ್ಸ್ ಲಭ್ಯ ಆಗಿದೆ. ಟ್ರಾಫಿಕ್ ಫೈನ್ 50% ರಿಯಾಯಿತಿ ಇರುವಂತಹ ಹಿನ್ನೆಲೆಯಲ್ಲಿ ಜನರು ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ದಾಟಿದೆ ದಂಡದ ಮೊತ್ತ. ಈವರೆಗೂ ಒಟ್ಟು 51.85 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಈವರೆಗೂ ಒಟ್ಟು 18.26 ಲಕ್ಷ ಕೇಸ್ಗಳಿಗೆ ದಂಡವನ್ನು ವಿಧಿಸಲಾಗಿದೆ. 6 ದಿನಗಳಲ್ಲಿ ಈವರೆಗೂ 51 ಕೋಟಿಗೂ ಅಧಿಕವಾದಂಥ ದಂಡ ಸಂಗ್ರಹ ಆಗಿದೆ. ಉತ್ತಮವಾದಂಥ ರೆಸ್ಪಾನ್ಸ್ ಈಗ ಲಭ್ಯ ಆಗ್ತಾ ಇದೆ. 50% ರಿಯಾಯಿತಿಯನ್ನು ಕೂಡ ನೀಡಲಾಗಿತ್ತು, ಅದಕ್ಕೀಗ ಭರ್ಜರಿ ರೆಸ್ಪಾನ್ಸ್ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಅಶ್ವಥ್. ಅಶ್ವಥ್, ಗಮನಿಸಬಹುದು 50% ರಿಯಾಯಿತಿ ಯಾವಾಗ ಕೊಟ್ಟರು ಫೈನಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಒಂದು ಕಡೆ ಕೇಳಿ ಬರ್ತಾ ಇದೆ ಈ ಗಡುವನ್ನು ಮತ್ತೊಂದಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಬೇಕು ಅನ್ನುವಂಥ. ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಇದಕ್ಕೆ ಏನಾದರೂ ರೆಸ್ಪಾನ್ಸ್ ಲಭ್ಯ ಆಗಿದೆಯಾ? ಖಂಡಿತ ಲೀನಶ್ರೀ, ಈಗಾಗಲೇ ಏನು 50% ರಿಯಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಏನು ದಂಡವನ್ನ ಈಗಾಗಲೇ ಸುಮಾರು 50 ಕೋಟಿಗೂ ಹೆಚ್ಚು ಕಲೆಕ್ಟ್ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರುತ್ತದೆ ಸುಮಾರು ಏನೇ ಇಲ್ಲಾದ್ರೂ ಕೂಡ ರಾಜ್ಯದಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ ಸುಮಾರು 1.5 ಕೋಟಿ ಕೇಸ್ಗಳಿದಾವೆ. ಅಂದ್ರೆ ಕೇವಲ 1.5 ಕೋಟಿ ಕೇಸ್ಗೆ ಕೇವಲ 50 ಕೋಟಿ ಮಾತ್ರ ಕಲೆಕ್ಷನ್ ಆಗಿದೆ. ಸೊ ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ಮಂದಿ ದಂಡವನ್ನ ಕಟ್ಟುವಂತಹ ಬೈಕ್ ಸವಾರರು ಸಾಕಷ್ಟು ಮಂದಿ ಇದ್ದಾರೆ. ಸೊ ಅಂತವರೆಲ್ಲರೂ ಕೂಡ ಇಂತಹ ಒಂದು ಆಫರ್ ಅನ್ನ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಇದು ಅಷ್ಟರ ಮಟ್ಟಿಗೆ ರೀಚ್ ಆಗಿಲ್ಲ ಅನ್ನೋದು ಈಗ ಒಂದಷ್ಟು ವಾದ ಆಗ್ತಾ ಇರೋದು, ಅಂದ್ರೆ ಒಂದಷ್ಟು ಜನರು ಮಾತನಾಡ್ತಿರೋಂಥದ್ದು, ಅಂದ್ರೆ ಇಲಾಖೆಯಲ್ಲಿ ಮಾತನಾಡ್ತಿರೋಂಥದ್ದು. ಆದ್ರೆ ಇನ್ನು ಈಗಾಗಲೇ ಸುಮಾರು ಈ ಒಂದು ಆಫರ್ ನ ಬಿಟ್ಟು ಸುಮಾರು ಒಂದ 3-4 ದಿನಗಳಾಗಿದೆ. ಇನ್ನೂ 3-4 ದಿನಗಳ ಕಾಲ ಎಕ್ಸ್ಟೆಂಡ್ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಮತ್ತೆ ಈ ಆಫರ್ ಏನು 3-4 ದಿನಗಳ ಆದ ನಂತರ ಮತ್ತೆ ಏನಾದ್ರೂ ಎಕ್ಸ್ಟೆಂಡ್ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಈಗಾಗಲೇ ಏನು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಗಿರುವಂತಹ ಸಲೀಂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಗರದಲ್ಲಿ ಸಾಕಷ್ಟು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಕೇಸ್ಗಳಾಗಿರ್ಬೋದು, ಅಂದ್ರೆ ಟ್ರಾಫಿಕ್ ವೈಲೇಷನ್ ಆಗಿರುವಂತಹ ವೈಲೇಷನ್ ಕೇಸ್ಗಳು ಸಾಕಷ್ಟು ಇವೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಷ್ಟು ಪ್ರಮಾಣದಲ್ಲಿ ದಂಡ ಕಲೆಕ್ಟ್ ಆಗಿಲ್ಲ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಬಂದಿರುವಂತಹ ಮಾತುಗಳು. ಸೊ ಹಾಗಾಗಿ ಈ ಒಂದು ಆಫರ್ ಏನಿದೆ, ಈ ಒಂದು ಆಫರ್ ನ ಪ್ರತಿಯೊಬ್ಬರು ಕೂಡ, ಅಂದ್ರೆ ಯಾರ್ಯಾರು ಫೈನ್ ಕಟ್ಟಬೇಕು, ಈ ಎಕ್ಸಾಂಪಲ್ 20,000-30,000 ರೂಪಾಯಿ ಒಂದೊಂದು ವೆಹಿಕಲ್ ಮೇಲೆ ಇರುತ್ತೆ, ಸೊ ಅವ್ರು ಈಗ 50% ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಆಫರ್ ನ ಪ್ರತಿಯೊಬ್ಬರು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತೆ ಪೊಲೀಸ್ ಇಲಾಖೆ ಇಂತಹ ಒಂದು ಆಫರ್ ನ ಬಿಟ್ಟಿದೆ ಅಂತಂದ್ರೆ ಮುಂದೆ ಏನಾದ್ರು ಬೇರೆ ರೀತಿಯಾದಂತಹ ಒಂದು ಪ್ಲಾನ್ ಕೂಡ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಎಲ್ಲಾ ಒಂದು ಯೋಜನೆಗಳನ್ನ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಅಶ್ವಥ್. ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.